ಹಾರ್ಟ್ ಅಟ್ಯಾಕ್ ಆಯ್ತು ನೋಡಿ, ನನ್ನ ಬೆಳ್ಳು ಪಿಂಕ್ ಇದೆ ಅಂದ್ರೆ ಬದುಕಿದೆ, ಹಾರ್ಟ್ ನಾಲ್ಕು ಅವರ್ ತಳ್ಕೊಳ್ಳಲ್ಲ, ಐದೇ ನಿಮಿಷದಲ್ಲಿ ಸತ್ತು ಹೋಗುತ್ತೆ. ವೆಸಲ್ ನ ಬ್ಲಾಕ್ ಮಾಡಿಬಿಟ್ರೆ ನಾಲ್ಕು ಅವರ್ ನಾಗಿ ಸತ್ತು ಹೋಗುತ್ತೆ. ರೆಟ್ರೋಸ್ಟರ್ನಲ್ ಬರ್ನ್ ಅಂತೀವಿ ನಾವು. ತಿನ್ನೋರು ದುಡಿಯೋರು, ಈಗ ಯಾರು ದುಡಿಯಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹಾರ್ಟ್ ಅಟ್ಯಾಕ್ ನಾನು ಗ್ಯಾಸ್ಟ್ರಿಕ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಿರಲ್ಲ, ಅವ್ರು ಸತ್ತೋತೀರಿ. ನಾಲ್ಕು ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ತಿಂತಾರೆ, ಬಟ್ ಹೃದಯ ಆಗತ್ತೆ ಅದರಲ್ಲ ಸತ್ತೋಗಲ್ಲ. ಜನಸಾಮಾನ್ಯರಿಗೆ ಇದೊಂದು ಅರಿವಿರಲಿ, ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ. ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕರೋನಾ ನಂತರ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು ಮಧ್ಯ ವಯಸ್ಕರು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾದ್ರೆ ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನನ್ನ ಜೊತೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಸೊ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಇತ್ತೀಚೆಗೆ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದರಲ್ಲೂ ಎಲ್ಲ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಗಂತೂ ಕರಾಳ ದಿನಗಳು ಅಂತಾನೆ ಹೇಳ್ಬೋದು. ಸಾಲು ಸಾಲು ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ. ಹೆಚ್ಚಾಗೋದಕ್ಕೆ ಏನ್ ರೀಸನ್ ಸರ್? ನಮಸ್ಕಾರ ಅಮ್ಮ, ಡಾಕ್ಟರ್ ಅಂಜನಪ್ಪ. ಮೊದಲನೇ ಕ್ಲಾರಿಫಿಕೇಶನ್, ನಾನು ಕ್ವೈಟ್ ಸೀನಿಯರ್ ಡಾಕ್ಟರ್ ಇದ್ದೀನಿ, ಬಟ್ ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ, ನಾನು ಗ್ಯಾಸ್ಟ್ರೋಎಂಟರೋಲಜಿಸ್ಟ್. ಆದರೆ ನನ್ನ ಪ್ರಾಕ್ಟೀಸ್ನಲ್ಲಿ ನಾನು ಕೂಡ ಇಂಥ ಅನೇಕ ಪೇಷೆಂಟ್ಗಳನ್ನ ರೆಫರ್ ಮಾಡ್ತಾ ಇರ್ತೀನಿ. ಸೊ ಆದ್ದರಿಂದ ನಾನು ಹೃದಯಾಘಾತದ ಬಗ್ಗೆ ಡೆಫಿನೆಟ್ಲಿ ನಿಮಗೊಂದು ಮಾಹಿತಿ ಕೊಡಬಲ್ಲೆ, ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಮಾಹಿತಿ. ಮೊದಲ ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಹೃದಯಾಘಾತ ಅಂದರೆ ಏನು? ಜನರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ, ನಾನು ಎಂ ಬಿ ಬಿ ಎಸ್ ಓದ ಕಾಲದಲ್ಲಿ ನೋಡಮ್ಮ, ಯಾರಿಗನ್ನ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ 60 ವರ್ಷದ ಮೇಲೆ ಇರಬೇಕು. ಇವತ್ತು ಅನ್ಫಾರ್ಚುನೇಟ್ಲಿ 25 ವರ್ಷದಿಂದ, ಅದರೊಳಗಾಗಿ ನೀವು ಕೂಡ ಸೆಲೆಬ್ರಿಟೀಸು, ಸಿನಿಮಾದವರು, ಅದು ನನಗೆಲ್ಲೋ ದುಃಖ ಆಗೋದು ಅಂದರೆ ನನ್ನ ಆತ್ಮೀಯರು, ನನ್ನ ಫೇವರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಸುತ್ತಮುತ್ತ ಪುಣ್ಯಾತ್ಮ ಇವನಾದಾಗಿಂದಲೂ ಕೂಡ ಜನಗಳಿಗೆ ಒಂದು ಆತಂಕ. ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ ಹೃದಯಾಘಾತ ಅಂದರೆ ಏನು ಅಂದರೆ, ನೋಡಿ ನನ್ನ ಬೆಳ್ಳು ಪಿಂಕ್ ಇದೆ ಅಂದರೆ ಬದುಕಿದೆ, ಇದು ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಟೈಟಾಗಿ ಒಂದು 4 ಅವರ್ಸ್ ಬಿಟ್ಟುಬಿಟ್ರೆ ಇದು ಕಪ್ಪಗಾಗತ್ತೆ, ಅಂದರೆ ಗ್ಯಾಂಗ್ರೀನ್ ಅಂತೀವಿ, ಸತ್ತೋಗುತ್ತೆ. ಯಾಕೆ ಸತ್ತೋಗುತ್ತೆ ಅಂದರೆ, ಇದಕ್ಕೆ ರಕ್ತನಾಳ ಇದೆ, ಒಂದು ಡಿಜಿಟಲ್ ವೆಸಲ್ ಅಂತೀವಿ. ನ್ಯೂಟ್ರಿಷನ್ನು ಆಕ್ಸಿಜನ್ನು ಎರಡೂ ಕೂಡ ಇಂಪಾರ್ಟೆಂಟ್, ಅದು ಬರೋದು ಇದರಲ್ಲಿ. ಈ ವೆಸಲ್ನ ಬ್ಲಾಕ್ ಮಾಡಿಬಿಟ್ರೆ 4 ಅವರ್ನಾಗಿ ಸತ್ತೋಗುತ್ತೆ. ಆದರೆ ಹೃದಯನೂ ಕೂಡ 3 ಬ್ಲಡ್ ವೆಸಲ್ಸ್ ಇರೋ ಹೃದಯ ನಿಮ್ಮ ಮುಷ್ಟಿಯಷ್ಟಿರುತ್ತೆ, ಅದಕ್ಕೆ 3 ರಕ್ತನಾಳಗಳಿರ್ತವೆ, ಕರೋನರಿ ವೆಸಲ್ಸ್ ಅಂತೀವಿ ನಾವು. ಆ ರಕ್ತನಾಳ ಏನಾದರೂ ಬ್ಲಾಕ್ ಆದರೆ ಹಾರ್ಟ್ 4 ಅವರ್ ತಳ್ಕೊಳ್ಳಲ್ಲ, 5 ನಿಮಿಷದಲ್ಲಿ ಸತ್ತೋಗುತ್ತೆ. ಅದನ್ನ ನಮ್ಮ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ, MI, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದಮ್ಮ. ಸೊ ಯಾಕಾಗುತ್ತೆ? ವೆರಿ ಇಂಪಾರ್ಟೆಂಟ್, ಬ್ಲಡ್ ವೆಸಲ್. ಇಲ್ಲಿ ನೋಡಿ, ನಾನು ರಬ್ಬರ್ ಬ್ಯಾಂಡ್ ಹಾಕಿದೆ, ಇಲ್ಲಿ ಕಾಲುಗಳ ಗ್ಯಾಂಗ್ರೀನ್ ಆಗಬೇಕಾದ್ರೆ ಸ್ಮೋಕ್ ಮಾಡ್ತಾರೆ. ಹೃದಯದಲ್ಲಿ ಆ ರಕ್ತನಾಳ ಬ್ಲಾಕ್ ಆಗಬೇಕಾದ್ರೆ ಕಾರಣಗಳಿರ್ತವೆ. ಲೈಫ್ ಸ್ಟೈಲ್, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಮೊದಲಿಗೆಲ್ಲ ಜನ ಕೊಲೆಸ್ಟ್ರಾಲ್ ಬಗ್ಗೆ ಅಷ್ಟು, ಯಾಕಂದ್ರೆ ತಿನ್ನೋರು ದುಡಿಯೋರು, ಈಗ ಯಾರು ದುಡಿಯಲ್ಲ, ನ್ಯಾಚುರಲಿ ಕೊಲೆಸ್ಟ್ರಾಲ್ ಅಂಡ್ ಫುಡ್ ಹ್ಯಾಬಿಟ್ಸ್. ಇವಾಗ ಜಂಕ್ ಫುಡ್ಗಳು ಜಾಸ್ತಿ ತಿಂತಾರೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ಯಾಲರಿ ಜಾಸ್ತಿ, ಫೈಬರ್ ಕಡಿಮೆ, ಅಂತ ಫುಡ್ ಇಸ್ ನಾಟ್ ಗುಡ್. ಹಿರಿಯರು ಹೇಳಿರೋ ಮಾತು ಜನರಿಗೆ ಅರ್ಥ ಆಗಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ. ರೋಗ ಅಂದ್ರೆ ಯಾವುದೇ ರೋಗ ಆಗಲಿ, ಹಾರ್ಟ್ ಅಟ್ಯಾಕ್ ಇಂದ ಹಿಡಿದು BP ಹಿಡಿದು ಶುಗರ್ ಇಂದ ಹಿಡಿದು ನಿಮ್ಗೆ ಊಟ ಮಾಡುವ ಪದ್ಧತಿ ಚೇಂಜ್ ಆಗಿದೆ. ಎರಡ್ ಮೂರನೇದು ನಿಮ್ಮ ಆಹಾರ ಸಪ್ಲೈ. ಮೊದಲಂಗೆ ಬೆಳೆದ ಬೆಳೆಗಳನ್ನ ಫ್ರೆಶ್ ವೆಜಿಟೇಬಲ್ ತಿನ್ನೋರು ಇವತ್ತು 4 ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ತಿಂತಾರೆ. ಸೊ ಹಂಗಾಗಿ ಲೈಫ್ ಸ್ಟೈಲ್, ಎಲ್ಲೋ ಒಂದ್ ಕಡೆ ಟೆನ್ಷನ್. ನೋಡಿ, ಯಾವುದೇ ಒಂದು BP ಜಾಸ್ತಿ ಆಗಲಿ, ಡಯಾಬಿಟಿಸ್ ಬರಬೇಕಾಗ್ಲಿ, ಹೃದಯಾಘಾತ ಆಗ್ಬೇಕಾಗ್ಲಿ, ಅವಕ್ಕೆಲ್ಲರೂ ಕೂಡ ಸ್ಟ್ರೆಸ್ ಅಂತೀವಿ, ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಯಾವತ್ತು ಕೂಡ ಸ್ಟ್ರೆಸ್ಸು ಹೃದಯದ ರಕ್ತನಾಳಗಳನ್ನ ಶ್ರಿಂಕ್ ಮಾಡ್ತವೆ, ಎಲ್ಲೋ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಎಲ್ಲಿ ಹೃದಯಾಘಾತ ಆಗುತ್ತಲ್ಲ, ಬಟ್ ಹೃದಯಾಘಾತ ಅದರಲ್ಲ ಸತ್ತೋಗಲ್ಲಮ್ಮ. ಇದನ್ನು ಜನ ನೆನಪಿಟ್ಕೋಬೇಕು. ತುಂಬಾ ಜನ ಹಾಸ್ಪಿಟಲ್ಗೆ ಹೋಗ್ತಾರೆ, ಉಳ್ಕೊಂಡು ಬರ್ತಾರೆ. ಅನ್ಫಾರ್ಚುನೇಟ್ಲಿ ಈ ರೀತಿ ನಮಗೆ ಗೊತ್ತಿರುವಂತವರು, ಒಂದು ಸೆಲೆಬ್ರಿಟಿ ಯಂಗ್ ಲೇಡಿ ರಾಘವೇಂದ್ರ ಅವರ ಪತ್ನಿ, ಇನ್ಫ್ಯಾಕ್ಟ್ ಅವ್ರ ತಂದೆ ನಮ್ಗೆ ಆತ್ಮೀಯರು, ಪೊಲೀಸ್ ಇನ್ಸ್ಪೆಕ್ಟರ್. ಸೊ ಇಂಥವ್ರು ಆದಾಗ ಯಾಕೆ ಹಿಂಗಾಯ್ತು ಅಂತೀವಿ, ಅನ್ಫಾರ್ಚುನೇಟ್ಲಿ. ಸೊ ಇದು ರೀಸನ್ ಯಾಕೆ ಸತ್ತೋದ್ರು ಅಂದ್ರೆ, ಒಂದೊಂದ್ಸರಿ ಏನಾಗುತ್ತೆ ಅಮ್ಮ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂದ್ರೆ, 3 ಬ್ಲಡ್ ವೆಸಲ್ಸ್ ಒಂದೇ ದಿನಕ್ಕೆ ಬ್ಲಾಕ್ ಆಗಲ್ಲ, ದಿನಕ್ರಮೇಣ ನ್ಯಾರೋ ಆಗ್ತಾ ಬರ್ತಾ ಒಳಗಡೆ ಕೊಲೆಸ್ಟ್ರಾಲ್ ಕೀಟ ಕೂತ್ಕೊಂಡು ನ್ಯಾರೋ ಆಗುತ್ತೆ. ಒನ್ ಫೈನ್ ಡೇ 3 ಬ್ಲಾಕ್ ಆಗ್ತವೆ, ಆಗ ಸಡನ್ ಹಾರ್ಟ್ ನಿಂತೋಗುತ್ತೆ. ಅದನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಜನಸಾಮಾನ್ಯರಿಗೆ ಇದೊಂದು ಅರಿವಿರಲಿ, ಹಾರ್ಟ್ ಅಟ್ಯಾಕ್ ಬೇರೆ,
ಕಾರ್ಡಿಯಾಕ್ ಅರೆಸ್ಟ್ ಬೇರೆ. ಗ್ಯಾಸ್ಟ್ರೈಟಿಸ್ಗೂ ಹಾರ್ಟ್ ಅಟ್ಯಾಕ್ಗೂ ನಾವು ಯಾಕೆ ಕಂಪೇರ್ ಮಾಡಿ ಕನ್ಫ್ಯೂಸ್ ಆಗ್ತಾರೆ ಅಂದರೆ, ಜನ ಹಾರ್ಟ್ ಬರ್ನ್ ಅಂತೀವಿ ನಾವು, ಅದು ಆ್ಯಕ್ಚುಲಿ ಹಾರ್ಟ್ ಬರ್ನ್ ಅಲ್ಲ, ಜಠರದಲ್ಲಿರುವ ಆಸಿಡ್ ಮೇಲೆ ಉಕ್ಕಿದರೆ ರೆಟ್ರೋಸ್ಟರ್ನಲ್ ಬರ್ನ್ ಅಂತೀವಿ ನಾವು. ಈ ಬೋನ್ನ ನಾವು ಸ್ಟೆರ್ನಲ್ ಬೋನ್ ಅಂತೀವಿ. ರೆಟ್ರೋ ಅಂದರೆ ಅದ್ರ ಹಿಂದೆಗಡೆ ಉರಿ ಬರುತ್ತೆ, ಅದ್ರ ಪಕ್ಕದಾಗೆ ಹಾರ್ಟ್ ಇರೋದ್ರಿಂದ ಭಾಳ ಜನ ಇದನ್ನು ಹಾರ್ಟ್ ಬರ್ನ್ ಅಂತಾರೆ. ಹಾರ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹಂಗಾಗಿ ಕನ್ಫ್ಯೂಸ್ ಆಗಬೇಡಿ, ಗ್ಯಾಸ್ಟ್ರಿಕ್ಕೇ ಬೇರೆ, ಇದೇ ಬೇರೆ. ಎಷ್ಟೋ ಸಾರಿ ಗ್ಯಾಸ್ಟ್ರಿಕ್ ಆಗಿ ಹಾರ್ಟ್ ಅಟ್ಯಾಕ್ ಅಂದ್ಕೊಂಡು ಹೋಗಿ ಇ ಸಿ ಜಿ ಮಾಡಿಸ್ತಾರೆ, ಅದು ಓಕೆ. ಬಟ್ ಇನ್ನು ರಿವರ್ಸು, ಹಾರ್ಟ್ ಅಟ್ಯಾಕ್ನ ನೀವು ಗ್ಯಾಸ್ಟ್ರಿಕ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಿರಲ್ಲ, ಅವ್ರು ಸತ್ತೋತೀರಿ. ಹಂಗಾಗಿ ದಯವಿಟ್ಟು ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಳ್ಳಿ.